ಕಾಂಗ್ರೆಸ್ ಸಿಎಂ ಬೊಮ್ಮಾಯಿಯವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೆ. ಖಂಡಿತ 40% ಕಮಿಷನ್ ಆರೋಪ ಮಾಡಿದ ಮೇಲೆ ನಮಗೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದವರಿಗೆ ಈ ಪ್ರಕರಣ ಬಹಳ ದೊಡ್ಡ ದಾಖಲೆ ಆಗಿದೆ. ಸೋ ಇದನ್ನ ಕಾಂಗ್ರೆಸ್ ಅಟ್ ಎನಿ ಕಾಸ್ಟ್ ವೇಸ್ಟ್ ಮಾಡ್ಕೊಳ್ಳಲ್ಲ. ಬಹಳ ಅತಿ ಅದ್ಭುತವಾಗಿ ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಈಗ ಸಿಎಂ ನಿವಾಸ ಮುತ್ತಿಗೆ ಕೂಡ ನಿರ್ಧಾರವನ್ನ ಮಾಡಿದೆ. ಈ ಇಡಿ ಪ್ರತಿಭಟನೆಯ ನೇತೃತ್ವವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಹಿಸಿಕೊಳ್ಳುತ್ತಾರೆ. ಸುರ್ಜೇವಾಲಾ, ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳು ಇವರೆಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಾರೆ. ಕಾಂಗ್ರೆಸ್ ಭವನದ ಬಳಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಭವನದಿಂದ ನೇರವಾಗಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಸದಸ್ಯರುಗಳು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಬಿಜೆಪಿಗೆ ಅತಿದೊಡ್ಡ ಮುಖಭಂಗ ಇದು. ಯಾಕೆಂತಂದ್ರೆ 40% ಕಮಿಷನ್ ವಿಚಾರವಾಗಿ ನಂಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇದ್ದಂಥವರಿಗೆ ಈಗ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಸಾಕಾ ಸಾಕ್ಷಿ ಅಥವಾ ಇನ್ನೂ ಸಾಕ್ಷಿಗಳು ಬೇಕಾ? ನೈತಿಕ ಹೊಣೆ ಹೊತ್ತ ಮುಖ್ಯಮಂತ್ರಿಗಳು ಇದಕ್ಕೆ ರಾಜೀನಾಮೆ ಕೊಡಬೇಕು. ಜೊತೆಗೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಉಚ್ಚಾಟನೆ ಮಾಡಬೇಕು. ಎಲ್ಲ ಆಗ್ರಹಗಳು ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಬೊಮ್ಮಾಯಿಯವರ ರಾಜೀನಾಮೆಗೂ ಕೂಡ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ಕೂಡ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಇದು ಈಗ ಕಾಂಗ್ರೆಸ್ ಭವನದ ಹೊರಭಾಗದಲ್ಲಿ ನಾಯಕರುಗಳ ಜಮಾವಣೆ ಆಗಿರುವಂಥದ್ದು. ಸಿದ್ದರಾಮಯ್ಯವರು ಆಗಮಿಸಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದ್ದಾರೆ, ಬಹಳಷ್ಟು ಜನ ಘಟಾನುಘಟಿ ನಾಯಕರುಗಳು, ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ಕಾಂಗ್ರೆಸ್ನ ಘಟಾನುಘಟಿಗಳೆಲ್ಲರೂ ಸೇರಿ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಾರೆ. ಅಗೈನ್ ಚುನಾವಣೆಯ ಒಂದು ಅಸ್ತ್ರ ಇದು. ಹಾಗಾಗಿ ಇದನ್ನು ಕಾಂಗ್ರೆಸ್ ಸಮರ್ಥವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಬಿಜೆಪಿ ಯಾವ ರೀತಿ ಕೌಂಟರ್ ಕೊಡುತ್ತೆ, ಯಾವ ರೀತಿ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ, ಕಾದು ನೋಡಬೇಕಿದೆ. ಇನ್ನು ನೀವು ಗಮನಿಸ್ತಾ ಇರೋ ಹಾಗೆ ಒಂದಿಷ್ಟು ಪೋಸ್ಟರ್ಗಳು, ಕಾಂಗ್ರೆಸ್ ಇತ್ತೀಚೆಗೆ ಈ ಪೋಸ್ಟರ್ ಟ್ರೆಂಡನ್ನು ಆರಂಭ ಮಾಡಿತ್ತು. ಪೇ ಸಿಎಂ, ಪೇ ಎಮ್ ಎಲ್ ಎ, ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪೋಸ್ಟರ್, ಜೊತೆಗೆ ಬಿಜೆಪಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂಥ ಪ್ರಭಾವಿ ಶಾಸಕರಾಗಿರೋದು ಈಗ ಬಿಜೆಪಿಗೂ ಕೂಡ ಮುಳುವಾಗಿದೆ. ಹಾಗಾಗಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಮೊನ್ನೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ರಲ್ಲ, ಇದೇನು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದಕ್ಕೆ ಅವ್ರಿಗೇನಾದರೂ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತಂದರೆ ಇದೇನಾ ಅಂತ ಪ್ರಶ್ನೆ ಮಾಡಿತ್ತು. ದಾಖಲೆ ಬೇಕು ದಾಖಲೆ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ ಬಿಜೆಪಿಯವರು, ಸಾಕಾ ಈ ದಾಖಲೆ ಅಂತ ಕೂಡ ಕಾಂಗ್ರೆಸ್ ಬಿಜೆಪಿಯನ್ನು ತಿವಿದಿದೆ. ಸೊ ಸೋಷಿಯಲ್ ಮೀಡಿಯಾದ ಫುಲ್ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಅದರ ಜೊತೆಗೆ ಪೋಸ್ಟರ್ ವಾರ್ಗಳು ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ, ಪ್ರಮುಖ ಕಾಂಪೌಂಡ್ಗಳಲ್ಲಿ ಈ ಪೋಸ್ಟರ್ಗಳು ರಾರಾಜಿಸ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ, ಲೂಟ್ 8 ಕ್ರೋರ್ ಈಸ್ ಕಾಂಗ್ರೆಸ್ ಬಿಜೆಪಿಯ ಒಂದು ಚಿಹ್ನೆ, ಅದರ ಜೊತೆಗೆ ಅಕ್ರಾಸ್ ಮಾರ್ಕು. ಒಟ್ಟಾರೆ ಚುನಾವಣಾ ಸ್ಟ್ರಾಟರ್ಜಿ ಬಹಳ ಸಮರ್ಥವಾಗಿ ಇದನ್ನು ಬಳಸ್ಕೊಳ್ತಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣ ರಾಜ್ಯ ಬಿಜೆಪಿ ಕಪ್ಪು ಚುಕ್ಕಿ ಆಗಿದೆ, ಬಿಜೆಪಿ ಮುಖಭಂಗ ಆಗಿದೆ. ಕೇಂದ್ರ ಅಥವಾ ಹೈಕಮಾಂಡ್ ಇದನ್ನು ಯಾವ ರೀತಿ ಎದುರಿಸುತ್ತೆ, ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ, ಅಭ್ಯರ್ಥಿ ಬದಲಾವಣೆ ಮಾಡಿದ್ರೆ ಸಾಕಾಗತ್ತಾ, ಅಥವಾ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಕ್ಕೆ ಇನ್ನೇನಿದೆ ನಿಮ್ಮ ಹತ್ರ? ಕಾಂಗ್ರೆಸ್ನವ್ರಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸೊ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿ ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಎಂಥ ಪರಿಸ್ಥಿತಿ ಅಂತಂದರೆ ಅಡಕತ್ತರಿಯಲ್ಲಿ ಸಿಲುಕಿರೋ ಅಡಕೆ ಥರ ಆಗಿಬಿಟ್ಟಿದೆ ರಾಜ್ಯ ಬಿಜೆಪಿಯ ಕತೆ. ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ, ಹಂಗೆ ಆಗೋಗ್ಬಿಟ್ಟಿದೆ.